ಹಾಯ್ ಹಲೋ ನಮಸ್ಕಾರ ಬಡಿ ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್ ದಿ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಸ್ಟಡಿ ಸರ್ಕಲ್ ಸಂಸ್ಥೆ ಧಾರವಾಡದಲ್ಲಿ ನಾನು ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಶಾಖೆಯಾದ ಜೀವವಿಜ್ಞಾನದ ಬೋಧಕನಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇತ್ತೀಚಿನ ದಿನಮಾನದ ಒಂದು ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಾವು ತೆಗೆದು ನೋಡಿದಾಗ ವಿಜ್ಞಾನ ವಿಷಯವನ್ನು ಸಪ್ರೇಟಾಗಿ ತೆಗೆದುಕೊಂಡಾಗ ಈ ಒಂದು ಟಾಪಿಕ್ ಮೇಲೆ ಈ ಒಂದು ಹೊತ್ತಿಗೆ ಮೇಲೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೀವು ಸ್ವಲ್ಪ ಅರಿಬೇಕಾಗಿದೆ ಏಕೆಂದರೆ ಕೆಲವೊಂದಿಷ್ಟು ಜನರು ಜಸ್ಟ್ ಒನ್ ಮಾರ್ಕ್ಸ್ ಆರ್ ಟೂ ಮಾರ್ಕ್ಸ್ಲೇ ಜಾಬ್ಗಳನ್ನು ಮಿಸ್ ಮಾಡಿಕೊಂಡಿರ್ತಾರೆ ಹೌದಾ ಎಷ್ಟೋ ಜನರು ಜಸ್ಟ್ ಒನ್ ಮಾರ್ಕ್ಸ್ ಆರ್ ಟೂ ಮಾರ್ಕ್ಸ್ ಅವುಗಳಿಂದ ಕೂಡ ಒಂದು ಕೆಲಸವನ್ನು ವಂಚಿತವಾಗಿರ್ತಾರೆ ಅಂದರೆ ಕೆಲಸದಿಂದ ವಂಚಿತರಾಗಿರ್ತಾರೆ ಅಂಥ ಸ್ಪರ್ಧಾರ್ಥಿಗಳು ಏನಾದರೂ ವಿಜ್ಞಾನ ವಿಷಯದಲ್ಲಿ ಅಂಕವನ್ನು ಕಡಿಮೆ ತಗೊಂಡಿದ್ದರೆ ಅವರಿಗೆ ಈ ಒಂದು ವಿಜ್ಞಾನ ವಿಷಯವನ್ನು ಸಂಪೂರ್ಣವಾಗಿ ಸರಳತೆಯಿಂದ ಅಂದರೆ ಸಿಪ್ಪು ತೆಗೆದ ಬಾಳೆಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವು ಸುಲಜವೂ ಆದ ರೀತಿಯಲ್ಲಿ ನಾನು ನಿಮಗೆ ಹೇಳಿಕೊಡುತ್ತೇನೆ ಸ್ಪರ್ಧಾ ಮಿತ್ರರು ತಪ್ಪದೇ ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ ಪಕ್ಕದಲ್ಲಿ ಕಾಣುವಂಥ ಐಕನ್ನು ಪ್ರೆಶ್ ಮಾಡೋದ್ರ ಮುಖಾಂತರ ಸದಾ ನೋಟಿಫೈ ಆಗಿರಿ ಓಕೆ ನಾನು ನೇರವಾಗಿ ನನ್ನ ಒಂದು ವಿಷಯ ವಸ್ತುವಿನ ಕಡೆಗೆ ಬರುತ್ತೇನೆ ಸ್ಪರ್ಧಾ ಮಿತ್ರರೇ ಸೊ ಇವತ್ತಿನ ದಿನ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಬನ್ನಿ ಪ್ರಶ್ನೆ ನಂಬರ್ ಫಸ್ಟು ನೋಡಿ ಪ್ರಥಮ ಪ್ರಶ್ನೆ ಲೈಜೋಜೋಮ್ ಈ ಜೀವಶಾಸ್ತ್ರಜ್ಞರ ಕೊಡುಗೆಯಾಗಿದೆ ಪ್ರಶ್ನೆ ನೋಡಿ ತುಂಬ ಅರ್ಥಪೂರ್ಣವಾಗಿದೆ ಸ್ಪರ್ಧಾ ಮಿತ್ರರೇ ಲೈಜೋಝೋಮ್ ಈ ಜೀವಶಾಸ್ತ್ರಜ್ಞರ ಕೊಡುಗೆಯಾಗಿದೆ ಕೆಳಗಡೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಸೊ ನೀವು ಕಮೆಂಟ್ ಮಾಡಿ ಇಲ್ಲಿ ನಾನು ಕೂಡ ಸುಲಭವಾದ ರೀತಿಯಲ್ಲಿ ಹೇಳಿಕೊಡುತ್ತೇನೆ ನೋಡಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಆಯ್ಕೆಯಲ್ಲಿ ಮೊದಲನೇ ಆಪ್ಷನ್ಸ್ ಬಂದುಬಿಟ್ಟು ಕೆಮಿಲಿಯೋ ಘಾಲ್ಗಿ ನೋಡಿ ಕೆಮಿಲಿಯೋ ಘಾಲ್ಗಿ ಒಂಚೂರು ಮಿಸ್ಟೇಕ್ ಆಗಿದೆ ಆಪ್ಷನ್ಸು ಕೆಮಿಲಿಯೋ ಘಾಲ್ಗಿ ಆಪ್ಷನ್ಸ್ ಬಿ ಕ್ರಿಶ್ಚನ್ ದಿಡುವೆ ಆಪ್ಷನ್ಸ್ ಬಿ ಕ್ರಿಶ್ಚನ್ ದಿಡುವೆ ಆಪ್ಷನ್ಸ್ ಸಿ ಬಂದುಬಿಟ್ಟು ಪೆಲಾಡೆ ಆಪ್ಷನ್ಸ್ ಸಿ ಪೆಲಾಡೆ ಆಪ್ಷನ್ಸ್ ಡಿ ಎ ಮತ್ತು ಬಿ ಎರಡೂ ಸರಿಯಾಗಿವೆ ನೋಡಿ ಈ ರೀತಿಯಾಗಿ ಪ್ರಮುಖವಾಗಿ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಕ್ರಿಶ್ಚನ್ ದುಡುವೆ ಅಂತಕ್ಕಂಥ ದಿ ಗ್ರೇಟ್ ಪರ್ಸ್ನಾಲಿಟಿ ಗ್ರೇಟ್ ವಿಜ್ಞಾನಿಯವರು ಮೊದಲ ಬಾರಿಗೆ ಲೈಜೋಝೋಮ್ ಅಂತಕ್ಕಂಥ ಒಂದು ಅಂಶವನ್ನು ಕಂಡುಹಿಡಿತಾರೆ ಸೊ ಹಾಗಾದರೆ ಕೆಮಿಲಿಯೋ ಗಾಲ್ಗಿ ಆಪ್ಷನ್ಸ್ ಇವ್ರು ಏನು ಮಾಡ್ತಾರೆ ಅಂದರೆ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ ಓಕೆ ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಈಸ್ ಪ್ರಶ್ನೆ ನಂಬರ್ ಎರಡು ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಪ್ರಶ್ನೆಯನ್ನು ನೋಡೋಣ ಬನ್ನಿ ಬಾಹ್ಯ ಗರ್ಭಧಾರಣೆಗೆ ಈ ಜೀವಿ ಪ್ರಮುಖವಾದ ಉದಾಹರಣೆಯಾಗಿದೆ ಇಲ್ಲಿ ಪ್ರಶ್ನೆ ಅರ್ಥ ಮಾಡಿಕೊಳ್ಳಬೇಕು ಸ್ಪರ್ಧಾ ಮಿತ್ರರು ಬಾಹ್ಯ ಗರ್ಭಧಾರಣೆಗೆ ಈ ಜೀವಿ ಪ್ರಮುಖವಾದ ಉದಾಹರಣೆಯಾಗಿದೆ ಕೆಳಗಡೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕೆಳಗಡೆ ಕಾಣಿಸ್ತಕ್ಕಂಥ ಕಮೆಂಟ್ ಬಾಕ್ಸ್ ಇದೆ ಸೊ ನೀವು ಕೂಡ ಕಮೆಂಟ್ ಮಾಡಿ ನಾನು ಕೂಡ ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡುತ್ತೇನೆ ಆಪ್ಷನ್ ಸೇನ ನಾವು ಗಮನಿಸೋದಾದರೆ ಕಪ್ಪೆಗಳು ಆಪ್ಷನ್ಸ್ ಬಿ ಬಂದುಬಿಟ್ಟು ಲಾಡಿ ಹುಳು ಯಾವ ಹುಳು ಲಾಡಿ ಹುಳು ಆಪ್ಷನ್ಸ್ ಸಿ ಮಾನವ ಸಂಕುಲ ಆಪ್ಷನ್ಸ್ ಸಿ ಮಾನವ ಸಂಕುಲ ಆಪ್ಷನ್ಸ್ ಡಿ ಯಾವುದೂ ಅಲ್ಲ ಓಕೆ ಯಾವುದೂ ಅಲ್ಲ ಇಲ್ಲಿ ಬಾಹ್ಯ ನಾವು ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕಪ್ಪೆಗಳು ನೋಡಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ತದನಂತರದಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಗಮನವಿಟ್ಟು ಈ ಕೆಳಗಡೆ ನಾಲ್ಕು ಆಪ್ಷನ್ಸ್ ಇರ್ತವಲ್ಲ ಅವನ್ನು ಒಂಚೂರು ವಿಚಾರ ಮಾಡಿ ಅವಲೋಕನವನ್ನು ಮಾಡಿ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಬೇಕು ಇದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಕೂಡ ಸರಿಯಾಗಿ ವಿಚಾರ ಮಾಡಿ ಕೂಲಂಕುಷವಾಗಿ ಥಿಂಕ್ ಮಾಡಿ ಸರಿಯಾದ ಒಂದು ಉತ್ತರವನ್ನು ಸ್ಪರ್ಧಾ ಮಿತ್ರರು ಹಾಕಿ ಯಶಸ್ಸು ನಿಮ್ಮದಾಗಬೇಕು ಒಂದು ಯಶಸ್ಸು ಗಳಿಸಿ ಜಾಬ್ ನೀವು ಪಡ್ಕೋಬೇಕಂತಕ್ಕಂಥ ಮನೋಭಾವನೆ ನನ್ನದಾಗಿದೆ ಸ್ಪರ್ಧಾ ಮಿತ್ರರೇ ಇಲ್ಲಿ ನೋಡಿ ಕಪ್ಪೆಗಳು ಬಾಹ್ಯ ಗರ್ಭಧಾರಣೆಗೆ ಒಂದು ಗುಡ್ ಎಕ್ಸಾಂಪಲ್ಸು ಹೌದಾ ಹೇಗೆ ನಾವು ಪ್ರಮುಖವಾಗಿ ಗರ್ಭಧಾರಣೆಯನ್ನು ತೆಗೆದುಕೊಂಡಾಗ ಒಟ್ಟು ಪ್ರಮುಖವಾಗಿ ನಾವು ಗರ್ಭಧಾರಣೆಯಲ್ಲಿ ನಾಲ್ಕು ವಿಧಗಳನ್ನು ನೋಡ್ತೀವಿ ಪ್ರಮುಖವಾಗಿ ಹೌದಾ ಮೊದಲನೇದಾಗಿ ಬಾಹ್ಯ ಗರ್ಭಧಾರಣೆ ಹೌದಾ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸು ಬಾಹ್ಯ ಗರ್ಭಧಾರಣೆ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ ಸೊ ತದನಂತರದಲ್ಲಿ ಆಂತರಿಕ ಗರ್ಭಧಾರಣೆ ಆಂತರಿಕ ಗರ್ಭಧಾರಣೆ ಇದಕ್ಕೆ ಇಂಟರ್ನಲ್ ಫರ್ಟಿಲೈಜೇಷನ್ ಅಂತ ಕರೀತಾರೆ ಇಂಟರ್ನಲ್ ಫರ್ಟಿಲೈಝೇಷನ್ನು ಓಕೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಸ್ವಯಂ ಗರ್ಭಧಾರಣೆ ಸ್ವಯಂ ಗರ್ಭಧಾರಣೆ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಸೆಲ್ಫ ಏನು ಸೆಲ್ಫ್ ಫರ್ಟಿಲೈಜೇಷನ್ನು ಸೆಲ್ಫ್ ಫರ್ಟಿಲೈಜೇಷನ್ ಅಂತ ಕರೀತಾರೆ ಫ್ರೆಂಡ್ಸ್ ಓಕೆನಾ ಸೊ ಕೊನೆಯದಾಗಿ ಬರ್ತಕ್ಕಂಥದ್ದೇ ಕ್ರಾಸ್ ಫರ್ಟಿಲೈಜೇಷನ್ನು ಈ ರೀತಿಯಾಗಿ ನಾವು ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಗರ್ಭಧಾರಣೆಯನ್ನು ನೋಡ್ತೀವಿ ಇಲ್ಲಿ ಕಪ್ಪೆಗಳು ಬಾಹ್ಯ ಗರ್ಭಧಾರಣೆಗೆ ಉದಾಹರಣೆ ಏನು ಬಾಹ್ಯ ಎಂದರೇನು ಆಂತರಿಕ ಎಂದರೇನು ಇವುಗಳನ್ನ ಸ್ವಲ್ಪ ನಿಮಗೆ ಒಂದು ಕ್ಲಿಪ್ ಕೊಡ್ತೀನಿ ಇಲ್ಲಿ ನೋಡಿ ಕಪ್ಪೆಗಳು ಏನು ಮಾಡ್ತವೆ ಅಂದರೆ ಬಾಹ್ಯವಾಗಿ ಅಂದರೆ ಕಪ್ಪೆಗಳು ನೋಡಿರಿ ಭೂಮಿಯ ಮೇಲೂ ವಾಸಿಸ್ತವೆ ಸೊ ತದನಂತರದಲ್ಲಿ ನೀರಿನಲ್ಲಿ ಕೂಡ ವಾಸಿಸ್ತವೆ ಆದರೆ ಕಪ್ಪೆಗಳು ಏನು ಮಾಡ್ತವಪ್ಪ ಅಂತಂದರೆ ಹೆಣ್ಣು ಕಪ್ಪೆ ಮತ್ತು ಗಂಡು ಕಪ್ಪೆ ಈ ಹೆಣ್ಣು ಕಪ್ಪೆ ಏನು ಮಾಡ್ತದೆ ಅಂದರೆ ನಿಂತ ನೀರಿನಲ್ಲಿ ಯಾವ ನೀರಿನಲ್ಲಿ ನಿಂತ ನೀರಿನಲ್ಲಿ ಕಪ್ಪೆ ಏನು ಮಾಡ್ತದೆ ಹೆಣ್ಣು ಕಪ್ಪೆ ನಿಂತ ನೀರಿನಲ್ಲಿ ಹೋಗಿ ಅಂಡಾಣುಗಳನ್ನು ಬಿಡುತ್ತೆ ಹೆಣ್ಣು ಕಪ್ಪೆ ಅಂಡಾಣುಗಳನ್ನು ನಿಂತ ನೀರಿನಲ್ಲಿ ಬಿಡುತ್ತದೆ ಸೊ ತದನಂತರದಲ್ಲಿ ಆ ಒಂದು ಸ್ಥಳದಲ್ಲಿ ಗಂಡು ಕಪ್ಪೆ ಬಂದು ಆ ಅಂಡಾಣುಗಳ ಮೇಲೆ ವೀರ್ಯಾಣುವನ್ನು ಬಿಡುತ್ತದೆ ವೀರ್ಯಾಣುವನ್ನು ಬಿಡುತ್ತದೆ ಸೊ ಎರಡೂ ಕೂಡ ಸಂಯೋಗ ಹೊಂದಿ ಮತ್ತೊಂದು ಏನಾಗ್ತದೆ ಒಂದು ಹೊಸದಾದ ಒಂದು ಕಪ್ಪೆ ಉದ್ಭವ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ಇದಕ್ಕೆ ನಾವೇನು ಕರಿತೀವಿ ಬಾಹ್ಯವಾಗಿ ನಡೀತದೆ ಹೌದಾ ಬಾಹ್ಯವಾಗಿ ನಡೆಯೋಕ್ಕೆ ಇದಕ್ಕೆ ಬಾಹ್ಯ ಗರ್ಭಧಾರಣೆ ಅಂತ ಕರೀತಾರ ಉದಾಹರಣೆಗೆ ನಾವು ಕಪ್ಪೆಗಳನ್ನು ನೋಡ್ತೀವಿ ಇನ್ನು ಆಂತರಿಕ ಗರ್ಭಧಾರಣೆ ಅಂದರೆ ಮಾನವ ಸಂಕುಲ ಹೌದಾ ಹೆಣ್ಣು ಮತ್ತು ಗಂಡುಗಳು ಹೌದಾ ಇದು ಒಂದು ಏನಪ್ಪಾ ಅಂತಂದ್ರೆ ಗುಡ್ ಎಕ್ಸಾಂಪಲ್ಲು ಆಂತರಿಕ ಗರ್ಭಧಾರಣೆಗೆ ಆಗಿದೆ ಹಾಂ ಗರ್ಭಧಾರಣೆಗೆ ಉದಾಹರಣೆ ನೋಡಿರಿ ಆಂತರಿಕ ಗರ್ಭಧಾರಣೆಗೆ ಮಾನವ ಸಂಕುಲ ಒಂದು ಗುಡ್ ಎಕ್ಸಾಂಪಲ್ ಆದರೆ ಬಾಯ ಗರ್ಭಧಾರಣೆಗೆ ಕಪ್ಪೆಗಳು ಒಂದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಯಾಗಿದೆ ಬಂಧುಗಳೇ ಇನ್ನು ಲಾಡಿ ಹುಳು ಇದು ಸೆಲ್ಫ್ ಫರ್ಟಿಲೈಝೇಷನ್ನು ಯಾವ ಫರ್ಟಿಲೈಝೇಷನ್ನು ಸೆಲ್ಫ್ ಫರ್ಟಿಲೈಜೇಷನ್ಗೆ ಉದಾಹರಣೆಯಾಗಿದೆ ಲಾಡಿ ಹುಳು ಸ್ವಯಂ ಗರ್ಭಧಾರಣೆಗೆ ಉದಾಹರಣೆ ನೋಡೋದಾದರೆ ಲಾಡಿ ಹುಳು ಯಾವ ಹುಳು ಲಾಡಿ ಹುಳು ಸೆಲ್ಫ್ ಫರ್ಟಿಲೈಸೇಷನ್ ಫರ್ಟಿಲೈಜೇಷನ್ಗೆ ಗುಡ್ ಎಕ್ಸಾಂಪಲ್ಸ್ ಇದು ಸರಿನಾ ಯಾವಾಗಲೂ ಏನಪ್ಪ ಅಂತಂದ್ರೆ ಲಾಡಿ ಹುಳು ದ್ವಿಲಿಂಗಿಗಳಾಗಿರ್ತವೆ ಜನರಲಿ ಜನ್ರಲಿ ಸಾಮಾನ್ಯವಾಗಿ ಇವು ಯಾವಾಗಲೂ ದ್ವಿಲಿಂಗಿಗಳಾಗಿರ್ತವೆ ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಈಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ಪರ್ಧಾ ಮಿತ್ರರೇ ಪ್ರಶ್ನೆ ನಂಬರ್ ಮೂರು ಇಟ್ ಇಸ್ ವ್ಯಾರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ನಂಬರ್ ಥರ್ಡ್ ಇದೆ ಅಲ್ಲ ತುಂಬಾ ಇಂಪಾರ್ಟೆಂಟು ಏಕೆಂದರೆ ಸಂಭವನೀಯ ಪ್ರಶ್ನೆ ಎಸ್ ಡಿ ಎಫ್ ಡಿ ಎ ಪಿ ಸಿ ಎಕ್ಸಾಮಿನೇಷನ್ಗಳಿಗೆ ಪ್ರಶ್ನೆಯನ್ನು ಗಮನಿಸಿ ಸ್ಪರ್ಧಾ ಮಿತ್ರರೇ ಮಾನವನ ನಾಲಿಗೆಯ ಮುಂಭಾಗ ಡ್ಯಾಶ್ ರುಚಿಯನ್ನು ಗ್ರಹಿಸುತ್ತದೆ ಪ್ರಶ್ನೆ ಎಷ್ಟು ಅದ್ಭುತವಾಗಿದೆ ನೋಡಿ ಮಾನವನ ನಾಲಿಗೆಯ ಮುಂಭಾಗ ಡ್ಯಾಶ್ ರುಚಿಯನ್ನು ಗ್ರಹಿಸುತ್ತದೆ ಕೆಳಗಡೆ ನಾಲ್ಕು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಪ್ಷನ್ಸ್ಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಿ ಸೊ ನಾನು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಇಲ್ಲಿ ಆಪ್ಷನ್ ಸೇ ಕಹಿ ಇದೆ ಸೊ ತದನಂತರದಲ್ಲಿ ಆಪ್ಷನ್ಸ್ ಬಿ ಸಿಹಿ ಇದೆ ಆಪ್ಷನ್ಸ್ ಸಿನ್ನ ನೋಡೋದಾದರೆ ಹುಳಿ ಇದೆ ಆಪ್ಷನ್ಸ್ ಡಿ ಸಿ ಯು ಬಿಕ್ಕಿಂತ ಸರಿಯಾಗಿದೆ ನೋಡಿ ಎಷ್ಟು ಅದ್ಭುತ ಇದೆ ಪ್ರಶ್ನೆ ಬಹು ಆಯ್ಕೆ ಉತ್ತರಗಳು ಕೂಡ ಅಷ್ಟೇ ಸುಂದರಮಯವಾಗಿವೆ ಇಲ್ಲಿ ಮಾನವನ ನಾಲಿಗೆಯ ಮುಂಭಾಗದಲ್ಲಿ ಡ್ಯಾಶ್ ರುಚಿಯನ್ನು ಗ್ರಹಿಸುತ್ತದೆ ಅಂತಕ್ಕಂಥ ಪ್ರಮುಖವಾದ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ಇಟ್ ಇಸ್ ರೈಟ್ ಆನ್ಸರ್ ಓಕೆ ಮಾನವನ ನಾಲಿಗೆಯ ಮುಂಭಾಗದಲ್ಲಿ ಸಿಹಿ ಕಂಡು ಬಂದ್ರೆ ಮಾನವನ ನಾಲಿಗೆಯ ಹಿಂಭಾಗದಲ್ಲಿ ಕಹಿಯನ್ನು ಗ್ರಹಿಸುವಂಥ ಏನಪ್ಪ ಅಂತಂದ್ರೆ ರಸಾಂಕಗಳು ಅಂದರೆ ರಸಾಂಕಗಳು ಕಂಡು ಬರ್ತವೆ ನಾಲಿಗೆಯ ಹಿಂಭಾಗದಲ್ಲಿ ಸೊ ಹುಳಿ ನಾಲಿಗೆಯ ಪಾರ್ಚು ಭಾಗ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಪಾರ್ಶ್ವಭಾಗದಲ್ಲಿ ಹುಳಿಯ ರುಚಿಯನ್ನು ಗ್ರಹಿಸುವಂಥ ರಸಾಂಕುಗಳಿವೆ ಓಕೆ ಆಪ್ಷನ್ಸ್ ಡಿ ಇದು ನಮಗೆ ಅವಶ್ಯಕತೆ ಇಲ್ಲ ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ಪರ್ಧಾ ಮಿತ್ರರೇ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಇಟ್ಸ್ ವಾರಿ ಇಂಪಾರ್ಟೆಂಟ್ ಫ್ರೋ ಕ್ವಶನ್ ಇದು ಕೂಡ ಪಿ ಸಿ ಎಕ್ಸಾಮಿನೇಷನಲ್ಲಿ ಬರಬಹುದಾದಂಥ ಸಂಭವನೀಯ ಪ್ರಶ್ನೆ ಇದಾಗಿದೆ ವಿದ್ಯಾರ್ಥಿ ಬಂಧುಗಳೇ ಪ್ರಶ್ನೆ ನಂಬರ್ ನಾಲ್ಕನ್ನು ನೋಡಿ ಇದು ಯಾಕಂದರೆ ಇದು ಸಂಭವನೀಯ ಪ್ರಶ್ನೆ ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಈ ಸರ್ತಿ ಎಕ್ಸಾಮಿನೇಷನ್ ಒಂದು ಪ್ಯಾಟರ್ನ್ ಸೆಟ್ಟಿಂಗ್ ಆಗ್ತದೆ ಅಂತಕ್ಕಂಥ ನನ್ನದೇ ಆಗಿರ್ತಕ್ಕಂಥ ಒಂದು ಸೈಕಾಲಜಿ ಪ್ರಕಾರ ಥಿಂಕ್ ಮಾಡಿದ ಮೇಲೆ ಈ ಒಂದು ಪ್ರಶ್ನೆ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ನೀವು ಕೂಡ ನೋಟ್ ಮಾಡಿಟ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನಂಬರ್ ನಾಲ್ಕು ಮಾನವನ ಹಲ್ಲಿನ ವಿಧಗಳು ಮಾನವನ ಹಲ್ಲಿನ ವಿಧಗಳು ಕೆಳಗಡೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಿ ಸೊ ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಆಪ್ಷನ್ಸ್ ಎ ಎರಡು ಆಪ್ಷನ್ಸ್ ಬಿನ ನೋಡೋದಾದರೆ ಒಂದಿದೆ ಓಕೆ ಆಪ್ಷನ್ಸ್ ಸಿ ಎರಡು ಅಥವಾ ಮೂರು ಎರಡು ಅಥವಾ ಮೂರು ಆಪ್ಷನ್ಸ್ ಡಿ ಫೋರ್ ಅಂದರೆ ನಾಲ್ಕಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನವನ ಹಲ್ಲಿನ ವಿಧಗಳು ಆಪ್ಷನ್ಸ್ ಡಿ ನಾಲ್ಕು ಸರಿಯಾದ ಉತ್ತರ ಸ್ಪರ್ಧಾ ಮಿತ್ರರೇ ಸ್ವಲ್ಪ ಆಪ್ಷನ್ಸ್ಗಳನ್ನು ಗಮನಿಸಿ ಆಪ್ಷನ್ಸಲ್ಲಿ ಕೂಡ ಒಂದು ಆನ್ಸರ್ ಇದೆ ಆಪ್ಷನ್ಸ್ ಎರಡಿದೆ ಆಪ್ಷನ್ಸ್ ಬಿ ಒಂದಿದೆ ಆಪ್ಷನ್ ಸಿ ಎರಡು ಅಥವಾ ಮೂರಿದೆ ಹಾಗಾದರೆ ಮಾನವನ ದಂತದ ಸೂತ್ರ ಬಂದುಬಿಟ್ಟು ಟೂ ಒನ್ ಟೂ ತ್ರೀ ನೋಡಿ ಟೂ ನೋಡಿ ಒನ್ ನೋಡಿ ಟೂ ನೋಡಿ ತ್ರೀ ಟೂ ಒನ್ ಟೂ ತ್ರೀ ಮಾನವನ ದಂತಸೂತ್ರ ಹೌದಾ ಆಪ್ಷನ್ಸಲ್ಲಿ ಕೂಡ ಆನ್ಸರ್ ಇದೆ ವಿದ್ಯಾರ್ಥಿ ಬಂಧುಗಳೇ ಹೌದಾ ಇಲ್ಲಿ ನೋಡಿ ಮಾನವನ ಹಲ್ಲಿನ ವಿಧಗಳು ನಾಲ್ಕು ಅವ್ಯಾಯವು ಒಂದು ಸಣ್ಣ ಕೋಡ್ ಮಾಡೀನಿ ಇಡೀ ವಿಜ್ಞಾನ ವಿಷಯವನ್ನೇ ಕಂಪ್ಲೀಟಾಗಿ ನಿಮ್ಮ ಕೈ ಹಿಡಿತದಲ್ಲಿ ಬರುವಂಥ ಕೋಡ್ಗಳನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಓಕೆ ಒಂದು ಸಣ್ಣ ಸಿಂಪಲ್ ಕೋಡನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿ ಬಂಧುಗಳೇ ಸ್ಪರ್ಧಾ ಮಿತ್ರರೇ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ನೀವು ಒಂದು ಕಿರಾಣಿ ಅಂಗಡಿ ಹೋಗಿರ್ತೀರಿ ಅಲ್ಲೊಂದು ಬೋರ್ಡ್ ಇರುತ್ತೆ ದಯವಿಟ್ಟು ಉದ್ರಿ ಕೇಳಬೇಡಿ ಹೌದಾ ಹಳ್ಳಿಯಲ್ಲಿ ಹಾಕಿರ್ತಾರೆ ಹಲವಾರು ಒಂದು ಶಾಪಿಗೆ ಹೋದಾಗ ನೀವು ನೋಡ್ತೀರಾ ದಯವಿಟ್ಟು ಉದ್ರಿಯನ್ನು ಕೇಳಬೇಡಿ ಅಂದರೆ ನಮ್ಮ ಹಳ್ಳಿಯ ಒಂದು ವಿಭಾಗದಲ್ಲಿ ನೋಡಿದಾಗ ಹಳ್ಳಿಯ ಒಂದು ವಾತಾವರಣದಲ್ಲಿ ಬಾಕಿ ಮಂದಿರದ್ದು ಬರೀ ಬಾಕಿ ಮಂದಿ ಬಾಕಿ ಮಾಡ್ತಾ ಬಂದದ್ದು ಒಟ್ಟ ಕ್ಯಾಶ್ ಕೊಡೋಲ್ಲ ಹೊಳ್ಳಿ ದುಡ್ಡು ಕೊಡೋಲ್ಲ ಬಾಕಿ ಮಂದಿ ಅಂತಕ್ಕಂಥ ಒಂದು ಸೂಪರ್ ಕೋಡ್ ಇದು ಯಾವ್ದಪ್ಪ ಅಂತಂದ್ರೆ ಹಲ್ಲಿನ ವಿಧಗಳನ್ನು ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳೋಕೆ ಇಲ್ಲಿ ನೋಡಿ ಬಾಕಿ ಮಂದಿ ಯಾವ ಮಂದಿ ಬಾಕಿ ಮಂದಿ ಬಾ ಅಂತಕ್ಕಂಥದ್ದು ಬಾಚಿ ಹಲ್ಲು ಹೌದಾ ಬಾಚಿ ಹಲ್ಲು ಬಾ ಅಂತಕ್ಕಂಥದ್ದು ಬಾಚಿ ಹಲ್ಲು ಇನ್ನು ಕಿ ಇಟ್ ಮೀನ್ಸ್ ಕೋ ಕೋರೆಹಲ್ಲು ಕೋರೆಹಲ್ಲು ನೋಡಿ ಕೋಡನ್ನ ನೆನ್ಪಿಟ್ಕೊಳ್ಳಿ ಯಾಕಂದರೆ ಇದೊಂದು ಸಮುದ್ರ ಇದ್ದಂತೆ ಸಿ ಟಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮು ಇದು ಸುಮ್ಮಲ್ರಿ ಇದೊಂದು ಸಮುದ್ರ ಇವುಗಳನ್ನು ನಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ಡಿಫ್ರೆಂಟ್ ಟೈಪ್ಸಲ್ಲಿ ಕೋಡ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ನಾವು ನೆನ್ಪಿಟ್ಕೊಂಡಿದ್ದೆ ಆದರೆ ಹೆಚ್ಚು ದಿನ ಜ್ಞಾನ ನಮ್ಮ ಸ್ಮರಣೆಯಲ್ಲಿ ಉಳಿಯಲಿಕ್ಕೆ ಸಾಧ್ಯವಾಗುತ್ತದೆ ಸ್ಪರ್ಧಾ ಮಿತ್ರರೇ ಮೂ ಅಂದರೆ ನೋಡಿ ಮ ಇಟ್ ಮೀನ್ಸ್ ಮೂ ಅಂತ ತಿಳ್ಕೊಂಡ್ಬಿಡ್ರಿ ಮೂ ಅಂದರೆ ಮುಂದವಡೆ ಹಲ್ಲು ಯಾವುದು ಮುಂದವಡೆ ಹಲ್ಲು ಮುಂದವಡೆ ಹಲ್ಲು ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ದಿ ಇನ್ ಅಂದರೆ ದವಡೆ ಹಲ್ಲು ಅಥವಾ ಹಿಂದವಡೆ ಹಲ್ಲು ಅಂತ ನೀವು ಇಟ್ಕೋಬೇಕು ದವಡೆ ಹಲ್ಲು ದವಡೆ ಹಲ್ಲು ಯಾವ ಹಲ್ಲು ದವಡೆ ಹಲ್ಲು ನೋಡಿ ಬಾಚಿ ಹಲ್ಲು ನೋಡ್ತೀವಿ ಹೌದಾ ಬಾಚಿ ಹಲ್ಲು ನೋಡ್ತೀವಿ ತದನಂತರದಲ್ಲಿ ತದನಂತರದಲ್ಲಿ ಕೋರೆ ಹಲ್ಲುವನ್ನು ನೋಡ್ತೀವಿ ಕೋರೆ ಹಲ್ಲನ್ನು ನೋಡ್ತೀವ್ರಿ ಕೊನೆಯದಾಗಿ ಮೂರನೇದು ನೋಡ್ತಕ್ಕಂಥದ್ದು ಮುಂದವಡೆ ಹಲ್ಲು ನೋಡ್ತೀವ್ರಿ ನಾಲ್ಕನೇದಾಗಿ ಇದ್ದವಡೆ ಹಲ್ಲು ಅಥವಾ ಹಿಂದವಡೆ ಹಲ್ಲನ್ನು ನೋಡ್ತೀವ್ರಿ ಹೌದಾ ಹೀಗಾಗಿ ನಾವು ಪ್ರಮುಖವಾಗಿ ನಾಲ್ಕು ಹಲ್ಲಿನ ವಿಧಗಳನ್ನು ಡಿಸ್ಕಸ್ ಮಾಡಿದ್ದೇವೆ ಹೌದಾ ಸೊ ನಾವು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಸ್ಪರ್ಧಾ ಮಿತ್ರರೇ ನೆಕ್ಸ್ಟ್ ಕ್ವಶನ್ ಈಸ್ ಇಟ್ಸ್ ವ್ಯಾರಿ ಇಂಪಾರ್ಟೆಂಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ ನೀವು ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಾನು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಪ್ರಶ್ನೆ ನಂಬರ್ ಫಿಫ್ತನ್ನು ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ವೈರಸ್ನಿಂದ ಹರಡುವ ರೋಗವಾಗಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ವೈರಸ್ನಿಂದ ಹರಡುವ ರೋಗವಾಗಿದೆ ಹೌದಾ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಕೆಳಗಡೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಹೇಳಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಆಪ್ಷನ್ಸ್ ಎ ಏಡ್ಸ್ ಆಪ್ಷನ್ಸ್ ಬಿ ಧನುರ್ವಾಯು ಆಪ್ಷನ್ಸ್ ಬಿ ಬಂದುಬಿಟ್ಟು ಕ್ಷಯ ರೋಗ ಯಾವ ರೋಗ ಕ್ಷಯ ರೋಗ ಆಪ್ಷನ್ಸ್ ಡಿ ಕುಷ್ಠರೋಗ ಆಪ್ಷನ್ಸ್ ಡಿ ಕುಷ್ಠ ರೋಗ ಇಲ್ಲಿ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ವೈರಸ್ ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆಯನ್ನು ಅವಲೋಕನ ಮಾಡಿ ಸ್ವಲ್ಪ ವಿಚಾರ ಮಾಡಿ ಉತ್ತರವನ್ನು ಆಯ್ಕೆ ಮಾಡಬೇಕು ಸ್ಪರ್ಧಾ ಮಿತ್ರರೇ ವೈರಸ್ ಅಂತ ಕೊಟ್ಟಿದ್ದಾರೆ ಅವಾಗ ನಾವು ಫಾಸ್ಟಾಗಿ ಆನ್ಸರ್ ಮಾಡಬಾರ್ದು ಒಂಚೂರು ವಿಚಾರ ಮಾಡಬೇಕು ಯಾಕಂದರೆ ಪ್ರತಿಯೊಂದು ಅಂಕ ನಮ್ಮ ಜೀವನವನ್ನು ನಿರ್ಧರಿಸ್ತವೆ ಹೌದಾ ಪ್ರತಿಯೊಂದು ಒಂದೊಂದು ಅಂಕದಿಂದ ಜಾಬ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಪರ್ಧಾ ಮಿತ್ರರೇ ಇಲ್ಲಿ ನೋಡಿ ವೈರಸ್ನಿಂದ ಹರಡುವ ರೋಗಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಏಡ್ಸು ಇದು ವೈರಸ್ನಿಂದ ಹರಡುತ್ತದೆ ಮಾನವನಿಗೆ ಏಡ್ಸ್ ಅಂತಕ್ಕಂಥದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ನೀಡ್ತೀನಿ ಒಂಚೂರು ಮಾಹಿತಿಯನ್ನು ನೀಡ್ತೀನಿ ನೋಡ್ರಿ ಏಡ್ಸ್ ಏಡ್ಸ್ ಎಂದರೆ ಎಕ್ವರ್ಡ್ ಇಮಿನೋ ಡಿಫಿಶಿಯನ್ಸಿ ಸಿಂಡ್ರೋಮ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ವೈರಸ್ ಕಾರಣ ಆ ವೈರಸ್ ಬಂದುಬಿಟ್ಟು ಎಚ್ ಐ ವಿ ಯಾವಿ ಎಚ್ ಐ ವಿ ಎಚ್ ಐ ವಿ ಅಂದರೆ ಹ್ಯುಮನ್ ಹಿಮಿನೋ ಡಿಫಿಶಿಯೆನ್ಸಿ ವೈರಸ್ ಅಂದಾಗ ಇದರ ಎಕ್ಸ್ ಎಕ್ಸ್ಪ್ಲೇನೇಷನ್ ಅಂದರೆ ಎಕ್ಸ್ಪಾಂಡ್ ಒಂದು ವಿಸ್ತರಣ ರೂಪ ನೋಡೋದಾದರೆ ಹುಮನ್ ಹಿಮಿನೋ ವೈರಸ್ ಅಂದರೆ ಹುಮನ್ ಹಿಮಿನೋ ಡಿಫಿಶಿಯನ್ಸಿ ವೈರಸ್ ಅಂತ ನಾವು ಕರಿತೀವಿ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಇಂಥ ಏಡ್ಸ್ ಇಂಥ ರೋಗ ಪ್ರಪ್ರಥಮ ಬಾರಿಗೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದು ನೈನ್ಟೀನ್ ಏಯ್ಟಿ ಒನ್ ನೈನ್ಟೀನ್ ಏಯ್ಟಿ ಒನ್ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಪ್ರಪ್ರಥಮ ಬಾರಿಗೆ ಅಮೇರಿಕದಲ್ಲಿ ಕಂಡು ಬಂದಿತು ಪ್ರಪ್ರಥಮ ಬಾರಿಗೆ ಅಮೇರಿಕಾದಲ್ಲಿ ಕಂಡು ಬಂದಿತ್ತು ತದನಂತರದಲ್ಲಿ ಭಾರತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳು ಅಂದರೆ ಹತ್ತೊಂಬತ್ತು ನೂರ ಒಂದು ಎಂಬತ್ತೇಳರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಟ್ಟಣ ಅಂದರೆ ಚೆನ್ನೈನಲ್ಲಿ ಕಂಡು ಬಂದಿತ್ತು ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಸೊ ಏಡ್ಸ್ನ ಕುರಿತು ಇದೊಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ ಇನ್ನು ಧನುರ್ವಾಯು ಇದೆ ಇದು ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ನೋಡ್ತೀವಿ ಸಸ್ಯಗಳನ್ನು ಸೇವನೆ ಮಾಡ್ತಕ್ಕಂಥ ಪ್ರಾಣಿಗಳಲ್ಲಿ ಇವು ನೋಡ್ತೀವಿ ಹೌದಾ ಕೆಲವೊಂದಿಷ್ಟು ಪ್ರಾಣಿಗಳು ಏನು ಮಾಡ್ತವಪ್ಪ ಅಂತಂದ್ರೆ ಇವು ಅಂದರೆ ಪ್ರಾಣಿಗಳ ದೇಹದಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಆಗ್ತವ ಯಾವ ರೀತಿಯಾಗಿ ಹೋಗ್ತವ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ ಫಾರ್ ಎಕ್ಸಾಂಪಲ್ ನಾವು ಎಮ್ಮೆಯನ್ನು ತೆಗೆದುಕೊಳ್ಳ್ರಿ ಅಥವಾ ಯಾವುದಾದ್ರೂ ಒಂದು ಪ್ರಾಣಿಯನ್ನು ತೆಗೆದುಕೊಳ್ಳ್ರಿ ಅವು ಏನು ಮಾಡ್ತವಪ್ಪ ಅಂತಂದ್ರೆ ಮೊಳೆಗಳನ್ನು ತುಕ್ಕು ಹಿಡಿರ್ತಕ್ಕಂಥ ಮೊಳೆಗಳು ಅಥವಾ ಬ್ಲೇಡ್ಸ್ಗಳು ಆಮೇಲೆ ತದನಂತರದಲ್ಲಿ ಚಾಕುಗಳನ್ನು ತುಕ್ಕಿ ಹಿಡಿದಿರ್ತವಲ್ಲ ಅವುಗಳನ್ನು ಸೇವನೆ ಮಾಡೋದರಿಂದ ಅಂದರೆ ನೋಡಿ ನೀವು ಹಳ್ಳಿಯಲ್ಲಿ ಎಮ್ಮೆಗಳು ಚಪ್ಪಲಿ ತಿಂತಿರ್ತಾವೆ ಹಳ್ಳಿಯಲ್ಲಿ ಜಾಸ್ತಿ ಏನು ಮಾಡ್ತಾರೆ ಚರ್ಮದ ಚಪ್ಪಲಿಗಳನ್ನು ಬಳಸ್ತಿರ್ತಾರೆ ಅದಕ್ಕೆಲ್ಲ ಮಳೆಯನ್ನು ಜಡ್ದಿರ್ತಾರೆ ಅಂಥವೆಲ್ಲ ಚಪ್ಪಲಿಗಳ ತಿಪ್ಪೆಯಲ್ಲಿ ಒಗೆರೋದ್ರಿಂದ ಕೊಳೆತಿರ್ತವೆ ಸೊ ಅದಕ್ಕೆ ಏನಾದರೂ ಒಂದು ಸಸ್ಯದ ಪದಾರ್ಥ ಆಗಿರ್ಬೋದು ಅಥವಾ ಆಹಾರ ಪದಾರ್ಥ ಅಂಟಿರ್ತದೆ ಅದನ್ನು ಸೇವನೆ ಮಾಡೋದ್ರ ಮುಖಾಂತರ ಎಮ್ಮೆ ಏನಾಗ್ತದೆ ಆ ಚಪ್ಪಲಿ ಮೊಳೆ ಎಮ್ಮೆಯ ಕರುಳಿಗೆ ಹೋಗ್ತದೆ ಅದರ ಮುಖಾಂತರ ವೈರಸ್ ಏನು ಮಾಡ್ತಾ ಪ್ರಾಣಿಗಳಿಗೆ ಅಟ್ಯಾಕ್ ಆಗ್ತದ ಧನುರ್ವಾಯು ಓಕೆ ಸರಿ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಕ್ಷಯ ರೋಗ ಇನ್ನು ಕುಷ್ಠರೋಗ ಕ್ಷಯ ರೋಗ ಮಾನವನ ಶ್ವಾಸಕೋಶದಲ್ಲಿ ಏನಾಗ್ತಪ್ಪ ಅಂತ ಗಂಟುಗಳಾಗ್ತವೆ ಹೌದಾ ಇದು ಕ್ಷಯ ರೋಗದ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಆಗಿದೆ ಇಂಥ ಒಂದು ರೋಗಕ್ಕೆ ಬಿ ಸಿ ಜಿ ಅಂತಕ್ಕಂಥ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ ಸ್ಪರ್ಧಾ ಮಿತ್ರರೇ ಕೊನೆಯದಾಗಿ ಆಪ್ಷನ್ಸ್ ಡಿ ಕುಷ್ಠರೋಗ ಕುಷ್ಠರೋಗ ಇರುವಂಥ ವ್ಯಕ್ತಿಯಲ್ಲಿ ಚರ್ಮದಲ್ಲಿ ಕೆಂಪು ಮತ್ತು ಬಿಳಿ ಮಚ್ಚಗಳು ಕಂಡು ಬರ್ತವೆ ವರ್ಷಗಳು ಕಳೆದಂತೆ ಕಳೆದಂತೆ ಚರ್ಮದ ಒಂದು ಸ್ಪರ್ಶ ಜ್ಞಾನ ಹೋಗ್ತದೆ ತದನಂತರದಲ್ಲಿ ಸಂಪೂರ್ಣವಾಗಿ ಕೈ ಮತ್ತು ಕಾಲುಗಳ ಬೆರಳುಗಳು ಕೂಡ ನಾಶವಾಗ್ತವೆ ಈ ರೋಗ ಹಾಬಿಯಸ್ಲಿ ಅಂದರೆ ಜನರಲಿ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಆಪ್ಷನ್ಸ್ಗಳು ಕೂಡ ಬ್ಯಾಕ್ಟೀರಿಯಾದಿಂದ ಹರಡುವಂಥ ರೋಗವಾಗಿದೆ ಕೇವಲ ಆಪ್ಷನ್ಸ್ ಎ ಮಾತ್ರ ಇಂದ ಹರಡ್ತಕ್ಕಂಥ ಪ್ರಮುಖವಾದ ರೋಗವಾಗಿದೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಪರ್ಧಾ ಮಿತ್ರರೇ ಓಕೆ ಎನಿವೆ ನಾವು ಮುಂದಿನ ಒಂದು ಭಾಗದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಮೀಟ್ ಆಗೋಣ ಸೊ ಈಗ ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಇದರ ಒಂದು ಸಬ್ಸ್ಕ್ರೈಬ್ ಆಗ್ರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಒಂದು ಚಾನಲಲ್ಲಿ ಇನ್ನೂ ಹಲವಾರು ಟಾಪ್ ಎಜುಕೇಟರ್ಸ್ ಅಂದರೆ ನಮ್ಮ ಕ್ಲಾಸಿಕ್ ಸಂಸ್ಥೆಯಲ್ಲಿ ಟಾಪ್ ಎಜುಕೇಟರ್ಸ್ನ ಬೋಧನೆಯನ್ನು ಬೇಕಾದರೆ ನೀವು ಸರ್ಚ್ ಮಾಡ್ಬೋದು ಸೊ ಎಲ್ಲರ ವಿಡಿಯೋವನ್ನು ನಿಮಗೆ ದೊರಕಲಿವೆ ಸೊ ಇದು ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯದ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ಇದನ್ನು ಬೆಳೆಸಿ ಮತ್ತು ಇದರ ಒಂದು ಸದುಪಯೋಗವನ್ನು ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರು ಪಡ್ಕೊಳ್ಳ್ರಿ ವಿಶ್ ಯು ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್ ಓಕೆ ಬಾಯ್ ಟೇಕ್ ಕೇರ್